सेवा ध्यानी सुवे निन्नय प्रीति शिलुबेय मरण ध्यानिसी निंतिरुवे देवा ध्यानिसुवे। ದೇವರಿಗೆ ಮಹಿಮೆಯಾಗಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಸೋಮವಾರದ ಇಂದಿನ ದಿನ ಧರ್ಮಸಭೆಯು ಚಿಂತನೆಗಾಗಿ ನೀಡಿರುವ ವಾಕ್ಯಗಳು ಯೆಶಾಯನ ಗ್ರಂಥ 42ನೇ ಅಧ್ಯಾಯ 1ರಿಂದ 7ರವರೆಗಿನ ಹಾಗೂ ಯೋವನನ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 11ರವರೆಗಿನ ವಾಕ್ಯಗಳು. ಮರಿಯಳು ಬೆಲೆ ಬಾಳುವ ಸುಗಂಧ ತೈಲವನ್ನು ಯೇಸುವಿನ ಪಾದಗಳಿಗೆ ಹಚ್ಚುವುದನ್ನು ಕಂಡು ಇಸ್ಕರಿಯತ ಯೂದ, ಅಬ್ಬ, ಇಷ್ಟೊಂದು ಹಣದಿಂದ ಬಡ ಬಗ್ಗರಿಗೆ ದಾನ ಮಾಡಬಹುದಿತ್ತಲ್ಲವೇ ಎಂಬ ಪ್ರಶ್ನೆ ಹಾಕುವಾಗ ಆತನಿಗೆ ಬಡ ಬಗ್ಗರ ಮೇಲೆ ಇದ್ದ ಕಾಳಜಿಯಿಂದಲ್ಲ, ತಾನು ಸ್ವಾರ್ಥಮತಿಯಾದುದರಿಂದ ಆ ರೀತಿ ಚಿಂತಿಸಿದ. ಆದರೆ ಮರಿಯಳಾದರೂ ನೀಡಿದ ತೈಲಲೇಪನ, ಯೇಸುವಿಗೆ ಸಿಕ್ಕ ಸನ್ಮಾನ, ಅವರ ಮರಣ ಸಂಸ್ಕಾರದ ಪೂರ್ವ ಸಿದ್ಧತೆಯ ಚಿಹ್ನೆಯಾಗಿತ್ತು ಹಾಗೂ ಮರಣದ ಸಂಕೇತವಾಗಿತ್ತು. ಆತ್ಮೀಯರೇ, ಮರಿಯಳ ಸುಗಂಧ ತೈಲಲೇಪನ ಅವಳ ಪ್ರೀತಿಯ, ವಿನಯತೆಯ, ಭಕ್ತಿಯ, ದೇವ ಪ್ರೀತಿಯ ಗುರುಹಾಗಿತ್ತು. ಆ ಪ್ರೀತಿಯನ್ನು ಯೇಸು ಅಂಗೀಕರಿಸಿ ಮಹಿಮೆ ಪಡಿಸಿದರು. ಆದರೆ ಇಸ್ಕರಿಯತ ಯೂದನಾದರೂ ಸ್ವಾರ್ಥಮತಿಯಾದುದರಿಂದ ಎಲ್ಲವನ್ನು ಪ್ರಶ್ನಿಸುವ ಮನೋಭಾವವನ್ನು ಹೊಂದಿದನು. ಇವರ ಸ್ವಭಾವವನ್ನು ಯೇಸು ಸಹ ಟೀಕಿಸಿದರು. ಆತ್ಮೀಯರೇ, ನಮಗೂ ಚಿಂತಿಸೋಣ. ದೈನಂದಿನ ಜೀವನದಲ್ಲಿ ನಾವು ಯಾರ ಪಾತ್ರವನ್ನು ವಹಿಸುವರಾಗಿದ್ದೇವೆ? ಪ್ರಿಯರೇ, ಮರಿಯಳಂತೆ ದೈವಿಕ ಪ್ರೀತಿಯ ಆಳವನ್ನು ಅರಿತು ಲೌಕಿಕ ವ್ಯಾಮೋಹಗಳಿಗೆ ಬಲಿಯಾಗದೆ ಭಕ್ತಿಯಿಂದ ಜೀವಿಸಿ ನಿತ್ಯ ಜೀವವನ್ನು ಪಡೆಯೋಣ. ಯೇಸುವಿನ ಪುನರುದ್ಧಾನಕ್ಕೆ ಸಾಕ್ಷಿಗಳಾಗೋಣ. ಪ್ರಭುವೇ, ನೀವೇ ನಮಗೆ ಬೆಳಕು, ನಮಗೆ ರಕ್ಷೆಯು, ನಮಗೆ ಉದ್ಧಾರ. ಪ್ರಭುವಿನ ನಾಮದಲ್ಲಿ ನಮ್ಮ ಮೇಲಿರಲಿ ನಿಮ್ಮ ಅಚಲ ಪ್ರೀತಿ. ಯೇಸು ರಕ್ತವು, ಯೇಸು ರಕ್ತವು, ಯೇಸು ರಕ್ತವು.